Hi friends, Namaskara. Ajit shirahatti anta Belagavam jile Appaji taluku namdu. Nanu 2015 salina KAS parikshayalli sahakara sanghagala sahayaka nibandhakaragi aayikeyagiddu. Ee sandarbhadalli tammondige nanna anubhavagalannu hanchikollalikke ishtapadta iddene. ನಾನು ಪ್ರಾಥಮಿಕ ಶಿಕ್ಷಣವನ್ನ ನಮ್ಮ ಸ್ವಂತ ಗ್ರಾಮವಾಗಿರ್ತಕ್ಕಂಥ ಸಿದ್ದೇವಾಡಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮುಗಿಸಿ ಪ್ರೌಢ ಮತ್ತು ಪಿಯು ಶಿಕ್ಷಣವನ್ನ ಮಧ್ವಾವಿಯ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಮುಗಿಸಿ ಅದಾದ ಮೇಲೆ ಶಿಕ್ಷಕರ ತರಬೇತಿ ಡಿಇಡಿಯನ್ನು ವಿದ್ಯಾವರ್ಧಕ ಸಂಸ್ಥೆ ಅತಿನಿಯಲ್ಲಿ ಮುಗಿಸಿಕೊಂಡು ಆಮೇಲೆ ಪದವಿಯನ್ನ ಜೆಇ ಸೊಸೈಟಿ ಅತಿನಿಯಲ್ಲಿ ಮುಗಿಸಿಕೊಂಡು ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದಿಂದ ಸ್ನಾತಕೋತ್ತರ ರಾಜ್ಯಶಾಸ್ತ್ರದಲ್ಲಿ ಮುಗಿಸಿಕೊಂಡಿದ್ದೇನೆ. ಪ್ರಾರಂಭದಲ್ಲಿ ನಾನು ಈ ಸ್ಪರ್ಧಾತ್ಮಕ ಪರೀಕ್ಷೆಯ ಬಗ್ಗೆ ಓದಲಿಕ್ಕೆ ಆರಂಭಿಸಿದ್ದು 2008 ಯಾವಾಗ ನಾನು ಡಿಇಡಿ ಪ್ರವೇಶವನ್ನು ಪಡೆದುಕೊಂಡೆ ಅವಾಗಿನಿಂದಲೇ ಈ ಪರೀಕ್ಷೆಗೆ ಒಂದು ತಯಾರಿಯನ್ನು ನಡೆಸ್ತಾ ಇದ್ದೆ. ಅವಾಗ ನಾ ಶಿಕ್ಷಕರ ಸಿಇಟಿ ಬಗ್ಗೆ ಜಾಸ್ತಿ ಒಲವು ಕೊಟ್ಟು ಓದ್ತಾ ಇದ್ದೆ. ಹಾಗಾಗಿ ನನ್ನ ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಯ ಸಮಯದಲ್ಲಿ ಅಷ್ಟೊಂದು ಕಷ್ಟ ಆಗಲಿಲ್ಲ ಅಂತ ಅನಿಸ್ತಾ ಇದೆ. ಪ್ರತಿ ತಿಂಗಳು ಬರ್ತಕ್ಕಂತ ಮ್ಯಾಗಜಿನ್ಸ್ಗಳನ್ನ ಪತ್ರಿಕೆಗಳನ್ನ ಮತ್ತು ಬೇರೆ ಬೇರೆ ಮಾಸಿಕ ಸರ್ಕಾರದ ಪ್ರಕಟಣೆಗಳನ್ನ ಓದ್ತಾ ಇದ್ದೆ. ಹಾಗಾಗಿ ಅದರ ಬಗ್ಗೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಕನಿಷ್ಠ ಜ್ಞಾನವಾದರೂ ಸಿಗ್ತಾ ಹೋಯ್ತು. ಅಲ್ಲಿಂದ ನಾನು ಆರಂಭಿಸಿ 2014 ಪ್ರಥಮವಾಗಿ SDA ಪರೀಕ್ಷೆಯನ್ನು ಪಾಸ್ ಮಾಡಿಕೊಂಡು 2 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದೆ. ಅದನ್ನು ಮಾಡ್ತಾನೆ ಪರಿಯದರ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ 2016 ನೇಮಕ ಹೊಂದಿ 7 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದೆ. ಅದಾದ ಮೇಲೆ 2018 ಪಂಚಾಯತಿ ಕಾರ್ಯದರ್ಶಿಗಳಾಗಿ ನೇಮಕವಾಗಿ 7 ವರ್ಷಗಳ ಕಾಲ ಸೇವೆ ಸಲ್ಲಿಸಿದೆ. ಹೀಗೆ 3 ಹುದ್ದೆಗಳನ್ನು ಪಡೆದುಕೊಂಡರೂ ಆ ನನ್ನ ಮನಸ್ಸಿನಲ್ಲಿರ್ತಕ್ಕಂತ ಆಸೆ ಏನಿತ್ತು, ಒಂದು ಉನ್ನತ ಹುದ್ದೆಯನ್ನು ಪಡ್ಕೋಬೇಕು ಅಥವಾ KAS ಪಾಸ್ ಮಾಡ್ಕೋಬೇಕು ಅನ್ನೋ ಆಸೆಯನ್ನ ನಾನು ಬಿಟ್ಟಿರಲಿಲ್ಲ. ಹಾಗಾಗಿ ಈ ಎಲ್ಲ ಸೇವೆಗಳನ್ನ ಮಾಡ್ತಾನೆ ದಿನಾಲೂ ಒಂದು ನಿರಂತರವಾಗಿ ಓದ್ತಾನೆ ಇದ್ದೆ. ಹಾಗಾಗಿ 2017 ಆಗಿರ್ತಕ್ಕಂತಹ ನೋಟಿಫಿಕೇಶನ್ KAS ಪರೀಕ್ಷೆಯನ್ನ ಬರೆದು ಡಿಸೆಂಬರ್ದಲ್ಲಿ ಮುಖ್ಯ ಪರೀಕ್ಷೆ ಬರೆದು 2019 ಸೆಪ್ಟೆಂಬರ್ನಲ್ಲಿ ಇಂಟರ್ವ್ಯೂ ಅನ್ನ ಪಾಸ್ ಮಾಡಿಕೊಂಡು 2020 ಜುಲೈದಲ್ಲಿ ನಾನು ಸೇವೆಗೆ ಸೇರಿಕೊಂಡಿದ್ದೇನೆ. ಈ ಒಂದು ಯಶಸ್ವಿನ ಹಿಂದೆ ಸಾಕಷ್ಟು ಒಂದು ಪ್ರಯತ್ನ ಮತ್ತು ಯಶಸ್ವಿಗೆ ಒಂದು ಸೋಲುಗಳು ಕೂಡ ಕಂಡಿರ್ತೀವಿ. ಅದನ್ನು ಕೂಡ ನಾವು ಅದನ್ನ ಮನಸ್ಸಿನಲ್ಲಿ ಏನು ಇತ್ತ ಒಂದು ಆಸೆ ಅದನ್ನ ಬಿಡಬಾರ್ದಂತ ಅಂದ್ಕೊಂಡು ಆ ಎಷ್ಟೇ ಸೋಲುಗಳು ಬಂದ್ರೂ ಕೂಡ ಪ್ರಯತ್ನವನ್ನು ಬಿಟ್ಟಿರಲಿಲ್ಲ. ಈಗ ಸಾಕಷ್ಟು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ, ಆದರೆ SS ಅನ್ನು ಕಾಣಲು ಒಂದಿಷ್ಟು ವಿದ್ಯಾರ್ಥಿಗಳು ವಿಫಲರಾಗಬಹುದು ಅಥವಾ ತಮ್ಮ ಪ್ರಯತ್ನವನ್ನ ಬಿಟ್ಟು ಬಿಡಬಹುದು. ಅಂತ ವಿದ್ಯಾರ್ಥಿಗಳಿಗೆ ನನ್ನ ಒಂದಿಷ್ಟು ಸಲಹೆಗಳನ್ನ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಈಗ ಮಾನವೀಯ ವಿಷಯಗಳಲ್ಲಿ ಅತಿ ಮುಖ್ಯವಾಗಿ ಬರ್ತಕ್ಕಂಥ ವಿಷಯ ಇದು ಜಿಯೋಗ್ರಫಿ ಅಂತ ಹೇಳ್ಬೋದು. ಯಾಕಂತಂದ್ರೆ ನಮಗೆ ಯಾವುದೇ ಒಂದು ಘಟನೆ ನಡೀತಂತಂದ್ರೆ ಆ ಸ್ಥಳ ಒಂದು ಇದ್ದೇ ಇರ್ತದ. ಆ ಸ್ಥಳ ಎಲ್ಲಿ ಬಂತು, ನಮ್ಮಿಂದ ಎಷ್ಟು ದೂರಿದೆ, ಅದು ಯಾವ ಒಂದು ದೇಶದಲ್ಲಿ ಬಂತು ಅಥವಾ ಯಾವ ಒಂದು ರಾಜ್ಯದಲ್ಲಿ ಬಂತು ಅನ್ನೋದಕ್ಕ ಒಂದಿಷ್ಟು ನಮ್ಗೆ ಬೇಸಿಕ್ ಮಾಹಿತಿ ಬೇಕಾಗಿರ್ತೈತಿ. ಅದಕ್ಕಾಗಿ ಜಿಯೋಗ್ರಫಿ ವಿಷಯ ಓದಕ್ಕಿಂತ ಮುಂಚೆ ನಮ್ ಕಡೆ ಒಂದು ಅಟ್ಲಾಸ್ ಇರಬೇಕು, ಒಂದು ಜಾಗತಿಕ ನಕ್ಷೆ, ರಾಷ್ಟ್ರ ನಕ್ಷೆ ಮತ್ತು ರಾಜ್ಯ ನಕ್ಷೆ ಇರಬೇಕು, ಜೊತೆಗೆ ಒಂದು ಗ್ಲೋಬ್ ಅಂದ್ರೆ ಗೋಳ್ ಅಂತ ಕರಿತೀವಿ
ಅದನ್ನು ಕೂಡ ನಾವು ಒಂದು ಮನೆಯಲ್ಲಿ ಅಥವಾ ನಮ್ಮ ಸ್ಟಡಿ ರೂಮ್ ದಲ್ಲಿ ಇಟ್ಕೊಂಡಿರ್ಬೇಕು. ಇವರನ್ನ ದಿನಾಲು ನಾವು ಮುಂಜಾನೆ ಅಥವಾ ಸಾಯಂಕಾಲ 1 ಗಂಟೆಗಳ ಕಾಲ ನೋಡ್ತಾ ಇರಬೇಕು. ಯಾವ್ಯಾವ ಸ್ಥಳಗಳು ಎಲ್ಲೆಲ್ಲಿ ಬರ್ತಾವ, ಯಾವ ರಾಷ್ಟ್ರಗಳು ನಮ್ಮ ನಾವು ಇರ್ತಕ್ಕಂಥ ಸ್ಥಳದಿಂದ ಯಾವ ದಿಕ್ಕಿನ ಕಡೆ ಇದಾವ, ಇದರಿಂದ ಏನಾಗುತ್ತೆ ಅಂತಂದ್ರೆ ಒಂದು ಸ್ಥಳದ ಪರಿಕಲ್ಪನೆ ನಮಗೆ ಬಂದ್ಬಿಡ್ತೈತಿ. ಯಾವುದೇ ಒಂದು ಘಟನೆ ನಡೆದಾಗ ಆ ಸ್ಥಳದ ಬಗ್ಗೆ ನಮಗ ಮನಸ್ಸಿನಲ್ಲಿ ಒಂದು ಮಾನಸಿಕ ಚಿತ್ರವನ್ನು ಮೂಡ್ತೈತಿ. ಇದರಿಂದ ಒಂದು ದೀರ್ಘಕಾಲದವರೆಗೆ ಯಾವುದೇ ವಿಷಯವನ್ನು ನಾವು ನೆನಪಿನಿಟ್ಕೋಬಹುದು. ಅದಕ್ಕ ಈ ಜಿಯೋಗ್ರಫಿ ಓದುವಾಗ ಇವುಗಳನ್ನ ಓದಿ ಕೆಲವೊಂದಿಷ್ಟ DSRT ಬುಕ್ ಗಳನ್ನು ಓದ್ಕೊಂಡು ಆ ನಂತರ ಒಂದೆರಡು ಆಥರ್ಸ್ KM ಸುರೇಶ್ ಆಗಿರ್ಬೋದು ಅಥವಾ ರಂಗನಾಥ್ ಆಗಿರ್ಬೋದು ಇವುಗಳ ಬುಕ್ಸ್ ಗಳನ್ನು ಓದ್ತಾ ಇರಬೇಕು. ಅದರಲ್ಲಿ ಮುಖ್ಯವಾಗಿ ನಾವು ವಿಷಯಗಳನ್ನು ಗಮನಿಸಿದಾಗ ಈ ಹವಾಮಾನದ ಗೋಳಗಳಂತ ಬರ್ತಾವಲ್ಲ ಅವಾಗಿರ್ಬೋದು, ಒತ್ತಡ ಪಟ್ಟಿಗಳಂತ ಬರ್ತಾವ ಅವಾಗಿರ್ಬೋದು, ಇನ್ನು ಕೆಲವೊಂದಿಷ್ಟ ಬೆಳೆ ಪ್ರದೇಶಗಳು ಬರ್ತಾವ ಅವುಗಳಾಗಿರ್ಬೋದು, ಅರಣ್ಯ ಪ್ರದೇಶ ಇವುಗಳನ್ನು ಗಮನ ಇಟ್ಟುಕೊಂಡು ನಾವು ಅದರಲ್ಲಿ ಮುಖ್ಯ ವಿಷಯಗಳನ್ನು ಅಂತಕ್ಕಂಥದ್ದನ್ನ ನಮ್ಮ ಗಮನಕ್ಕೆ ಬಂದಿರಬೇಕು. ಇನ್ನ ಮತ್ತೊಂದು ಮುಖ್ಯವಾಗಿ ವಿಷಯ ಅಂತಂದ್ರೆ ಇತಿಹಾಸ. ಈ ಇತಿಹಾಸದಲ್ಲಿ ಒಂದಿಷ್ಟು ನಾವು ಓದಕ್ಕಿಂತ ಮುಂಚೆ ಗಮನಿಸಬೇಕಾದ ಅಂತಂದ್ರೆ ಅಲ್ಲಿ ಏನು ಒಂದು ಅಧ್ಯಯನಗೋಸ್ಕರ ಭಾಗಗಳನ್ನಾಗಿ ಮಾಡ್ಕೋತೀವಿ, ಪ್ರಾಚೀನ ಇತಿಹಾಸ ಆಗಿರ್ಬೋದು, ಮಧ್ಯಯುಗದಿಂದ ಆಗಿರ್ಬೋದು, ಆಧುನಿಕ ಇತಿಹಾಸ ಅಂತ ಕರಿತೀವಲ್ಲ, ಇವುಗಳನ್ನ ನಾವು ಮೊದಲ ಪೀಠಿಕೆಯಲ್ಲಿ ನೋಡ್ಕೊಂಡಿರಬೇಕು. ಯಾವ ಒಂದು ಘಟನೆ ಯಾವ ಒಂದು ಕಾಲಘಟ್ಟದಲ್ಲಿ ಸಂಭವಿಸುತ್ತೋ ಅನ್ನೋದನ್ನ ನಾವು ಮೊದಲ ತಿಳ್ಕೊಂಡಿರ್ಬೇಕು. ಇದರಿಂದ ಏನಾಗುತ್ತೆ ಅಂತಂದ್ರೆ ನಮ್ಗ ಒಂದು ಕಾಲದ ಪರಿಕಲ್ಪನೆ ಗುರುತಿಸಲಿಕ್ಕೆ ಸಾಧ್ಯ ಆಗತೈತಿ. ಇದಾದ ಮೇಲೆ ಒಂದಿಷ್ಟು ಏನು ಇತಿಹಾಸದಲ್ಲಿ ಘಟನೆಗಳು ನಡೀತಿರ್ತಾವಲ್ಲ ಅವುಗಳ ಬಗ್ಗೆ ಸ್ಥಳಗಳ ಬಗ್ಗೆ ಪರಿಕಲ್ಪನೆ ಕೂಡ ನಾವು ಹೊಂದಿರಬೇಕು. ಈಗ ಅಲ್ಲಿ ಮುಖ್ಯವಾಗಿ ಗಮನಿಸತಕ್ಕಂತ ವಿಷಯಗಳಂತಂದ್ರೆ ಪ್ರಾಚೀನ ಭಾರತದಲ್ಲಿ ಮೌರ್ಯರಾಗಿರ್ಬೋದು, ಗುಪ್ತರಾಗಿರ್ಬೋದು, ಮಧ್ಯಯುಗದಲ್ಲಿ ಮುಗಲರು ಆಗಿರ್ಬೋದು, ಮತ್ತ ದೆಹಲಿ ಸುಲ್ತಾನರು ಆಗಿರ್ಬೋದು, ಅದರಲ್ಲಿ ಏನು ಕೇಳ್ತಾರ ಅಂತಂದ್ರೆ ಒಂದಿಷ್ಟು ಸಾಂಸ್ಕೃತಿಕ ಅವರ ಕೊಡುಗೆಗಳನ್ನ ಕೇಳ್ತಿರ್ತಾರ. ಆಧುನಿಕ ಭಾರತಕ್ಕೆ ಬಂದಾಗ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಆಳವಾದ ಅಧ್ಯಯನವನ್ನ ನಾವು ಮಾಡಬೇಕಾಗತ್ತೆ. ಈಗ ಇತಿಹಾಸದಲ್ಲಿ ಒಂದಿಷ್ಟು ಈ ರೀತಿ ವಿಷಯಗಳನ್ನು ನಾವು ಅಭ್ಯಾಸ ಮಾಡಬೇಕಾಗತ್ತೆ. ಇಲ್ಲಿ ಇದಕ್ಕ ಒಂದಿಷ್ಟು ಸೋರ್ಸ್ ಅಂತಂದ್ರೆ DSRT ಬುಕ್ಸ್ ಗಳನ್ನ ನಾವು ಪಿಯುಶರಿಗೆ ಹುಡ್ಕೋಬೇಕು. ಅದರ ಜೊತೆಗೆ ಒಂದ್ ಇಬ್ಬರು ಆಥರ್ಸ್ ಅಂತಂದ್ರೆ KNA ಆಗಿರ್ಬೋದು ಅಥವಾ KSದಾಶಿವ ಆಗಿರ್ಬೋದು, ಇವುಗಳ ಬುಕ್ ಗಳನ್ನ ನಾವು ಓದ್ಕೊಂಡ್ರೆ ಒಂದಿಷ್ಟು ವಿಷಯಗಳನ್ನ ಕವರ್ ಮಾಡ್ಕೋಬಹುದು. ಇನ್ನು ಇದಾದ ಮೇಲೆ ಭಾರತದ ಸಂವಿಧಾನವನ್ನು ತೆಗೆದುಕೊಂಡಾಗ ಇಲ್ಲಿ ಇದಕ್ಕೆ ಬೇಕಾಗಿರ್ತಕ್ಕಂತ ಸೋರ್ಸ್ ಗಳಂತ ನಾವು ಬುಕ್ಸ್ ಅಂತಂದ್ರೆ ಗಂಗಾಧರ್ ಅವರು ಬಂದಿರತಕ್ಕಂಥದ್ದು, KM ಸುರೇಶ್ ಅವರದ್ದು, HM ರಾಜಶೇಖರ್ ಅವರದ್ದು, ಈ ಬುಕ್ಸ್ ಗಳನ್ನ ಯಾವ್ದಾದ್ರು ಒಂದ್ ಎರಡು ಬುಕ್ಸ್ ಗಳನ್ನು ರೆಫರ್ ಮಾಡಿದರೆ ನಾವು ಸಂಪೂರ್ಣ ವಿಷಯವನ್ನ ಕವರ್ ಮಾಡ್ಕೋಬಹುದು. ಇಲ್ಲಿ ಸಂವಿಧಾನದಲ್ಲಿ ಬರ್ತಕ್ಕಂತ ಮುಖ್ಯವಾದ ವಿಷಯಗಳು ಯಾವ ಅನ್ನೋದು ಕೂಡ ನಮ್ಗೆ ಗಮನಕ್ಕಿರಬೇಕು. ಉದಾಹರಣೆಗೆ ಭಾರತದ ಸಂವಿಧಾನ ಬರ್ತಕ್ಕಂತ ಹಕ್ಕುಗಳು, ಕರ್ತವ್ಯಗಳು, ರಾಜನಿರ್ದೇಶಕ ತತ್ವಗಳು, ರಾಷ್ಟ್ರಪತಿ ಬರ್ತಾರ, ಜೊತೆಗೆ ರಾಷ್ಟ್ರ ಸಮರ್ಥ ಪಟ್ಟಿ, ರಾಷ್ಟ್ರಪತಿ ಮತ್ತು ರಾಜ್ಯಪಟ್ಟಿ ಅಂತ ಬರ್ತಾವ, ರಿಟ್ಗಳಿರ್ತಾವ, ಭಾರತದ ಉಚ್ಚ ನ್ಯಾಯಾಲಯ, ಸರ್ವೋಚ್ಚ ನ್ಯಾಯಾಲಯ, ಇವುಗಳ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಮೇಲಿಂದ ಮೇಲೆ ಬರ್ತಕ್ಕಂತ ಸಾಧ್ಯತೆ ಇದೆ. ಇವುಗಳ ಕಡೆಗೆ ಹೆಚ್ಚು ನಾವು ಗಮನ ಕೊಡ್ತಾ ಇರಬೇಕು. ಇದರ ಜೊತೆಗೆ ಇಲ್ಲಿ ಎಲ್ಲಾ ಸಂವಿಧಾನ ಭಾಗಗಳು ಯಾವ ವಿಧಿಯಿಂದ ಆರಂಭ ಆಗ್ತಾವೋ, ಯಾವ ವಿಧಿಯಿಂದ ಮುಕ್ತ ಆಗ್ತಾವ, ಅಂದರೆ ಒಂದು ಭಾಗ ಎಲ್ಲಿ ಎಷ್ಟು ವಿಧಿಗಳನ್ನು ಒಳಗೊಂಡೈತೆ ಅನ್ನೋದು ಕೂಡ ನಮಗೆ ಸಂಕ್ಷಿಪ್ತವಾಗಿ ಒಂದಿಷ್ಟು ಅದರ ಬಗ್ಗೆ ಜ್ಞಾನ ಇರಬೇಕು. ಇದರಿಂದ ಏನಾಗುತ್ತೆ ಅಂತಂದ್ರೆ ಯಾವುದೇ ಒಂದು ವಿಷಯದ ಮೇಲೆ ಪ್ರಶ್ನೆ ಕೇಳಿದಾಗ ಆ ವಿಷಯ ಯಾವ ಭಾಗದಲ್ಲಿ ಹೊಂದಿದೆ, ಆ ಭಾಗದಲ್ಲಿ ಬರ್ತಕ್ಕಂಥ ವಿಧಿ ಯಾವ್ದು ಅನ್ನೋದನ್ನು ಕೂಡ ನಾವು ಪರೀಕ್ಷೆಯಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಆಗ್ತೈತಿ. ಅದಕ್ಕ ಅಲ್ಲಿ ಬರ್ತಕ್ಕಂಥ ಎಲ್ಲಾ ಭಾಗಗಳನ್ನು ಕೂಡ ನಾವು ಗಮನಿಸ್ತಾ ಇರಬೇಕು. ಅದರ ಜೊತೆಗೆ ಇನ್ನು ಅರ್ಥಶಾಸ್ತ್ರಕ್ಕೆ ಬಂದಾಗ ಅರ್ಥಶಾಸ್ತ್ರದಲ್ಲಿ PUC ವರೆಗೆ ಬರ್ತಕ್ಕಂಥ DSRT ಬುಕ್ಸ್ ಗಳನ್ನು ಓದಬೇಕು. ಅದರ ಜೊತೆಗೆ ಲಕ್ಷ್ಮಣ್ ರೆಡ್ಡಿ ಅಂತ ಬರೀತಕ್ಕಂಥದ್ದು ಆ ಬುಕ್ಸ್ ಗಳನ್ನು ಕೂಡ ನಾವು ಓದ್ಕೋಬಹುದು. ಇಲ್ಲಿ ಗಮನಿಸತಕ್ಕಂಥ ಮುಖ್ಯ ವಿಷಯಗಳಂತಂದ್ರೆ ಷೇರ್ ಮಾರುಕಟ್ಟೆ, ಬಜೆಟ್ ಆಗಿರ್ಬೋದು, ಬ್ಯಾಂಕಿಂಗ್ ಸಿಸ್ಟಮ್ ಆಗಿರ್ಬೋದು, ರಿಸರ್ವ್ ಬ್ಯಾಂಕ್ ಆಗಿರ್ಬೋದು, ಇವುಗಳ ಹೆಚ್ಚಿಗೆ ಆದ್ಯತೆ ಕೊಟ್ಟು ಓದಬೇಕು. ಯಾಕಂದ್ರೆ ಇವು ಪ್ರತಿಯೊಂದು ಪರೀಕ್ಷೆಯಲ್ಲಿ ಒಂದಿಲ್ಲ ಒಂದು ಪ್ರಶ್ನೆಗಳನ್ನ ಕೇಳ್ತಾನೆ ಇರ್ತಾನೆ. ಇದಾದ್ಮೇಲೆ ಪರಿಸರ ಆಗಿರ್ಬೋದು, ವಿಜ್ಞಾನ ಮತ್ತು ತಂತ್ರಜ್ಞಾನ ಆಗಿರ್ಬೋದು, ಇವುಗಳ ಕೂಡ ನಾವು DSRT ಬುಕ್ಸ್ ಗಳನ್ನೇ ಓದಬೇಕು. ಅದರ ಜೊತೆಗೆ KM ಸುರೇಶ್ವರ್ ಬಂದಿರತಕ್ಕಂಥ ಸ್ಪರ್ಧಾ ವಿಜೇತ ಎಡಿಸನ್ ಅನ್ನು ಓದ್ಬೋದು.
ಪರಿಸರ ಬಗ್ಗೆ ಭೈರಪ್ಪ ಅವರು ಬರೆದಿರ್ತಕ್ಕಂಥ ಪುಸ್ತಕನ ಓದ್ಬೋದು. ಇವುಗಳ ಓದ್ತಾ ಏನ್ ಮಾಡ್ಬೇಕು ನಾವು ಒಂದಿಷ್ಟ ಪ್ರಾಕ್ಟಿಕಲ್ ಆಗಿ ಕೂಡ ಬೇರೆ ಬೇರೆ ಕಡೆ ಮಾಹಿತಿಯನ್ನು ಕಲೆಕ್ಟ್ ಮಾಡಬೇಕಾಗತ್ತೆ. ಉದಾಹರಣೆಗೆ ಈಗ ಕೃಷಿಯಲ್ಲಿ ಇರ್ತಕ್ಕಂಥ ಅಲ್ಲಿ ಸಿಂಪರಣೆ ಮಾಡ್ತಕ್ಕಂಥ ರಸಗೊಬ್ಬರಗಳಾಗಿರ್ಬೋದು ಅಥವಾ ಒಂದು ಔಷಧಿಗಳಾಗಿರ್ಬೋದು, ಈಗ ಸಾವಯವ ಕೃಷಿ ಬಗ್ಗೆ ಆಗಿರ್ಬೋದು, ಇವುಗಳೇನಿರ್ತಾವ ಅಂತಂದ್ರೆ ನಮ್ಗೆ ಇದ್ರ ಬಗ್ಗೆ ಒಂದಿಷ್ಟು ಪ್ರಾಕ್ಟಿಕಲ್ ಜ್ಞಾನ ಇತ್ತಂತಂದ್ರೆ ನಾವು ಸರಳವಾಗಿ ಆನ್ಸರ್ ಮಾಡಬಹುದು ಅಂತ. ಅದರ ಜೊತೆಗೆ ಒಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಬಂಧಪಟ್ಟಂಗ ಸ್ಪರ್ಧಾ ಚೈತ್ಯರದ್ದು ಎಡಿಸನ್ದು ಒಂದು ಬುಕ್ಸ್ ಅನ್ನ, ಯಾವ್ದಾದ್ರು ಬುಕ್ಸ್ ಅನ್ನ ಅದಕ್ಕೆ ಸೂಕ್ತವಾದ ಬುಕ್ಸ್ ಅನ್ನ ನೀವು ರೆಫರ್ ಮಾಡಬಹುದು. ಇದಾದ್ಮೇಲೆ ಒಂದು ಮೆಂಟಲ್ ಎಬಿಲಿಟಿ ಅಂತ, ಅದರಲ್ಲಿ ಕೂಡ ಸಾಕಷ್ಟು ಪ್ರಶ್ನೆಗಳು ಬರ್ತಾವ. ಬುಲ್ಬುಲಿ ಅವರು ಬಂದಿರತಕ್ಕಂಥ ಬುಕ್ಸ್ ಗಳನ್ನ ನೀವು ರೆಫರ್ ಮಾಡಿದರೆ ಒಂದಿಷ್ಟು ವಿಷಯಗಳನ್ನ ಫಂಡಮೆಂಟಲ್ ಆಗಿ ಅರ್ಥ ಮಾಡ್ಕೋಬಹುದು. ಜೊತೆಗೆ ನೀವು ಮಾನಸಿಕ ಸಾಮರ್ಥ್ಯ ಅಂತಕ್ಕಂಥದ್ದು ನಾವು ದಿನಾಲು ಒಂದು ಎರಡ ಅಥವಾ ಒಂದು ನಾಲ್ಕೈದು ಡಿಫರೆಂಟ್ ಆಗಿರ್ತಕ್ಕಂಥ ಪ್ರಾಬ್ಲಮ್ಸ್ ಗಳನ್ನು ತೆಗೆದುಕೊಂಡು ಬಿಡಿಸ್ತಾ ಹೋದಾಗ ನಮಗೆ ಅದರ ಬಗ್ಗೆ ಸಂಪೂರ್ಣ ಒಂದು ಚಿತ್ರವನ್ನು ಸಿಗ್ತೈತಿ. ಮತ್ತು ಯಾವ ರೀತಿಯಾಗಿ ಅಲ್ಲಿ ಸ್ಕಿಲ್ ಗಳನ್ನ ಬಳಸಿದ ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ. ಅದಕ್ಕೆ ಈ ಮೆಂಟಲ್ ಎಬಿಲಿಟಿ ಆಗಿರ್ಬೋದು ಮತ್ತು ಜಿಯೋಗ್ರಫಿಕಲ್ ಈ ನಕ್ಷೆಗಳನ್ನಾಗಿರ್ಬೋದು, ಇವುಗಳನ್ನು ದಿನಾಲು ನಾವು ಒಂದಿಷ್ಟು ಪ್ರಾಕ್ಟೀಸ್ ಮಾಡಲೇಬೇಕು. ಇದಾದ ನಂತರ ಸಾಮಾನ್ಯವಾಗಿ ಏನು ಅತಿ ಹೆಚ್ಚಿಗೆ ವಿಷಯಗಳು ಒಳಗೊಂಡಿರ್ತಕ್ಕಂಥದ್ದು ಪ್ರಚಲಿತ ಘಟನೆಗಳು ಅಂತ ಕರ್ತೀವಿ. ಇವುಗಳಿಗೆ ಸೋರ್ಸ್ ಅಂತಂದ್ರೆ ಪತ್ರಿಕೆಗಳನ್ನು ಓದ್ಬೇಕು, ದಿನಾಲು ಒಂದೆರಡು ಪತ್ರಿಕೆಗಳನ್ನು, ಒಂದು ಮ್ಯಾಗಜಿನ್, ಯಾವ್ದಾದ್ರು ಒಂದು ಮ್ಯಾಗಜಿನ್ ಅನ್ನ ಕಾಯಮಾಗಿ ಪ್ರತಿ ತಿಂಗಳ ಅದನ್ನೇ ತಗೋಬೇಕು. ಒಂದು ಪೂರಕವಾಗಿ ಮತ್ತೊಂದು ಮ್ಯಾಗಜಿನ್ ಅನ್ನು ನಾವು ಎಲ್ಲಾದರೂ ಒಂದಿಷ್ಟು ಸಿಕ್ಕಾಗ ಓದಿ ಅದರಲ್ಲಿ ಹೆಚ್ಚಿನ ಇರತಕ್ಕಂಥ ವಿಷಯನ ನೋಟ್ ಮಾಡ್ಕೋಬೇಕು. ಇದರಿಂದ ನಾವು ಪ್ರಚಲಿತ ಘಟನೆ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಕಲೆ ಹಾಕಬಹುದು. ಅದರ ಜೊತೆಗೆ ಸರ್ಕಾರದ ಜಾಲತಾಣಗಳದಾವ, ಅಲ್ಲಿ ಭೇಟಿ ಕೊಟ್ಟಾಗ ಆ ಪ್ರತಿಯೊಂದು ಇಲಾಖೆಯ ಯೋಜನೆಗಳು ಅದರ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ಮಾಹಿತಿಯನ್ನು ನಾವು ಪಡ್ಕೊಂಡು ಅವುಗಳನ್ನ ನೋಟ್ ಮಾಡ್ಕೋಬಹುದು. ಈ ರೀತಿ ಮತ್ತೆ ಬೇರೆ ಬೇರೆ ಬುಕ್ಸ್ ಅಂತಂದ್ರೆ ಈ ಮಯೂರ ಅಂತ ಬರ್ತಾವ, ಕಸ್ತೂರಿ ಅಂತ ಬರ್ತಾವ, ಕರ್ನಾಟಕ ವಾರ್ತೆ ಅಂತ ಬರ್ತದ, ಯೋಜನೆ ಅಂತ ಬರ್ತಾವ, ಇವುಗಳ ಬುಕ್ಸ್ ಗಳನ್ನ ಓದ್ಬೇಕಂತಂದ್ರೆ ನಾವು ಆ ಪುಸ್ತಕದಲ್ಲಿ ಬರ್ತಕ್ಕಂತ ಒಂದು ಪೀಠಿಕೆಯನ್ನು ತೆಗೆದು ನೋಡಿ, ಆ ಪೀಠಿಕೆಯನ್ನು ಓದಿದಾಗ ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ಸಲುವಾಗಿ ಯಾವುದು ಅನುಕೂಲ ಯಾವುದು ಅವಶ್ಯಕ ಅನ್ನೋದನ್ನ ನಾವು ಐಡೆಂಟಿಫೈ ಮಾಡ್ಕೋಬೇಕು. ಆ ಟಾಪಿಕ್ ಅನ್ನು ಮಾತ್ರ ಓದಿ ಬೇರೆ ವಿಷಯಗಳನ್ನು ನಾವು ಬಿಟ್ಟು ಬಿಡಬೇಕು. ಈಗ ಮಯೂರ ತೆಗೆದುಕೊಂಡಾಗ ಅದರಲ್ಲಿ ಕಾದಂಬರಿ ಬರ್ತಾವ, ಬೇರೆ ಬೇರೆ ಕೌಟುಂಬಿಕ ವಿಷಯಗಳು ಬರ್ತಾವ, ಅವುಗಳನ್ನೆಲ್ಲ ಬಿಟ್ಟುಕೊಂಡು ಅಲ್ಲಿ ಒಂದು ವೈಜ್ಞಾನಿಕ ಒಂದು ಲೇಖನ ಬರ್ತದ ಅಥವಾ ಒಂದು ಸರ್ಕಾರದ ಯಾವುದೋ ಒಂದು ಇತ್ತೀಚಿನ ಯೋಜನೆ ಬಗ್ಗೆ ಒಂದು ಮಾಹಿತಿ ಬಂದಿರ್ತದ, ಅವುಗಳನ್ನು ತಗೊಂಡು ಉಳ್ಕಿದ ವಿಷಯಗಳನ್ನು ಓದೋದು ಅವಶ್ಯಕತೆ ಇರಂಗಿಲ್ಲ, ಅವುಗಳನ್ನು ಬಿಟ್ಟು ಬಿಡಬೇಕು. ಈ ರೀತಿ ಏನ್ ಮಾಡ್ಬೇಕಂತಂದ್ರೆ ನಾವು ಈ ಸಾರ್ವಜನಿಕ ಗ್ರಂಥಾಲಯಗಳಿಗೆ ಹೋದಾಗ ಸರ್ಕಾರದ ಬೇರೆ ಬೇರೆ ಪ್ರಕಟಣೆಗಳು ಅಥವಾ ಒಂದು ಸುತ್ತೋಲೆಗಳಾಗಿರ್ಬೋದು ಇವುಗಳನ್ನು ಕೂಡ ನಾವು ಓದ್ತಾ ಇರಬೇಕು. ಈ ಪತ್ರಿಕೆಯನ್ನು ಓದ್ಬೇಕಂತಂದ್ರೆ ಸಾಮಾನ್ಯವಾಗಿ ನಾವು ಮುಖಪುಟದಲ್ಲಿ ಒಳ್ಳೆಯ ಸುದ್ದಿಗಳಿರ್ತಾವ, ಅಂದ್ರೆ ಪ್ರಮುಖ ಸುದ್ದಿಗಳನ್ನ ಬರೆದಿರ್ತಾರ. ಅದಾದ ನಂತರ ನಾವು ಬ್ಯಾಕ್ ಬಂದು ಅಂತಂದ್ರೆ ಕ್ರೀಡೆ ಆಗಿರ್ತಾವ, ಆನಂತರ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಷಯಗಳಾಗಿರ್ತಾವ. ಈ ರೀತಿ ಉಲ್ಟಾ ಅಂತಂದ್ರೆ ರಿವರ್ಸ್ ನಾವು ಪತ್ರಿಕೆಯನ್ನು ಒಪ್ಪತ್ತು ಬರಬೇಕು. ಸ್ಥಳೀಯ ಸುದ್ದಿಗಳನ್ನ ನಾವು ಅಷ್ಟೊಂದು ಆದ್ಯತೆಯನ್ನ ಕೊಡಬಾರದು. ಜೊತೆಗೆ ಪತ್ರಿಕೆಗಳಲ್ಲಿ ಸರ್ಕಾರದ ಪ್ರಕಟಣೆಗಳಂತ ಬರ್ತಾವ, ಯಾವ್ದೋ ಒಂದು ಯೋಜನೆ ಉದ್ಘಾಟನೆ ಮಾಡಿದ್ರಂತಂದ್ರ ಅಥವಾ ಯಾವ್ದೋ ಒಂದು ಇಲಾಖೆ ಸಂಬಂಧಪಟ್ಟಿರ್ತಕ್ಕಂಥ ಅಲ್ಲಿ ಪೂರ್ಣಗೊಂಡಿರ್ತಕ್ಕಂಥ ಯೋಜನೆಯನ್ನ ಉದ್ಘಾಟನೆ ಮಾಡೋದ್ರಿಂದ ಅದ್ರ ಬಗ್ಗೆ ಸಂಪೂರ್ಣವಾದ ಜ್ಞಾನವನ್ನ ಸರ್ಕಾರಿ ವಾರ್ತೆ ಅಂತ ಹಾಕಿ ಪತ್ರಿಕೆಗಳಲ್ಲಿ ಕೊಟ್ಟಿರ್ತಾನ ಆ ಜಾಹೀರಾತುಗಳನ್ನು ನಾವು ನೋಡ್ತಾ ಇರಬೇಕು. ಇದರಿಂದ ಏನಾಗ್ತದ ಅಂತಂದ್ರೆ ಆ ಇಲಾಖೆಯಲ್ಲಿ ಬರ್ತಕ್ಕಂಥ ಎಲ್ಲಾ ಯೋಜನೆಗಳ ಸಂಪೂರ್ಣ ಜ್ಞಾನವನ್ನ ನಾವು ಪಡ್ಕೋಬಹುದು. ಈ ರೀತಿ ಪ್ರಚಲಿತ ಘಟನೆಗಳನ್ನು ನಾವು ಒಂದಿಷ್ಟ ಹೆಚ್ಚು ಕಡಿಮೆ ಪೂರ್ಣಗೊಳಿಸ್ಕೋಬಹುದು ಅಂತ ಒಂದು ಅಭಿಪ್ರಾಯ. ಈ ರೀತಿ ಓದಿದೆ ಅಂತಂದ್ರೆ ನಾವು ಒಂದಿಷ್ಟು ಯಶಸ್ವಿಗೆ ಅನುಕೂಲ ಆಗ್ತವ. ಇದರ ಜೊತೆಗೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಒಂದಿಷ್ಟು ವಿಶೇಷ ನಾವು ಹೇಳ್ಬೇಕಂತಂದ್ರೆ ಬುಕ್ಸ್ ಗಳನ್ನು ಓದುವಾಗ ಬುಕ್ಸ್ ಗಳನ್ನ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಏನ್ಮಾಡ್ತಾರ ಅವ್ರನ್ನ ಓದಿ ಅಲ್ಲೇ ಬಿಟ್ಟು ಬೇರೆಯವರು ಕೊಟ್ಟು ಈ ರೀತಿ ಮಾಡ್ತಿರ್ತಾರ. ಇದರಿಂದ ಏನಾಗ್ತದ ಅಂತಂದ್ರೆ ನಮಗೆ ಒಂದು ವಿಷಯದ ಹೊಂದಾಣಿಕೆ ಆಗ್ತಿರಂಗಿಲ್ಲ, ಸ್ವಂತ ಬುಕ್ಸ್ ಗಳನ್ನ ನಾವು ಹೊಂದಬೇಕು. ಯಾವುದೇ ವಿಷಯಕ್ಕೆ ತಕ್ಕಂತೆ ಸ್ವಂತ ಬುಕ್ಸ್ ಗಳನ್ನ ಹೊಂದಿ ಓದುವಾಗ ಅವುಗಳನ್ನ ಯಾವ್ದು ಇಂಪಾರ್ಟೆಂಟ್ ವಿಷಯ ಅನ್ನೋದನ್ನ ಅಂಡರ್ಲೈನ್ ಮಾಡ್ತಾ ಹೋಗ್ಬೇಕು. ಇದರಿಂದ ಏನಾಗ್ತದ ಅಂತಂದ್ರೆ ನಾವು ಮತ್ತೆ ಬೇರೆ ಬೇರೆ ಬುಕ್ಸ್ ಗಳನ್ನ ತಗೊಂಡು ಹೊಸ ಬುಕ್ಸ್ ಓದಾಕತ್ತು ಅಂತಂದ್ರೆ ಅಲ್ಲಿ ನಮಗೆ ಗಮನಿಸ್ತಕ್ಕಂಥ ಅಥವಾ ವಿಷಯಗಳು ಹೆಚ್ಚಿನ
ಶ್ರಮ ವಹಿಸಬೇಕಾಗತ್ತೆ. ಒಮ್ಮೆ ಅಂಡರ್ಲೈನ್ ಮಾಡಿರ್ತಕ್ಕಂತ ಬುಕ್ಸ್ ಅನ್ನ ಮತ್ತೆ ನಾವು ಓದ್ತೀವಿ ಅಂತಂದ್ರೆ ನಾವು ಎರಡನೇ ಸಲ ಓದಿದ್ನಾಗ ಏನಾಗ್ತದ, ನಮ್ಮ ದೃಷ್ಟಿ ಅಲ್ಲೇ ಹೋಗೋದ್ರಿಂದ ಆ ಸಂಪೂರ್ಣ ವಿಷಯವನ್ನ ನಾವು ಅರ್ಥ ಮಾಡ್ಕೋಬಹುದು ಮತ್ತ ಆ ಸಮಯವನ್ನು ಉಳಿಸಬಹುದು. ಈ ರೀತಿ ಒಂದು ಮನನ ಮಾಡ್ಬೇಕಂದ್ರೂ ಕೂಡ ಅನುಕೂಲ ಆಗ್ತಾವು. ಇದರ ಜೊತೆಗೆ ಎಸ್ ಡಿ ಪಿ ಡಿ ಆಗಿರ್ಬೋದು, ಎಲ್ಲಾ ಪರೀಕ್ಷೆಗಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಓದ್ಬೇಕು. ಯಾವ್ದಾದ್ರು ಒಂದೇ ನಾವು ಆಗ್ತಂತಂದ್ರೆ ಕಷ್ಟ ಆಗತ್ತೆ. ಹಾಗಾಗಿ ಒಂದು ಸಂಪೂರ್ಣ ಜ್ಞಾನವನ್ನು ಪಡ್ಕೋಬೇಕಂತಂದ್ರೆ ನಮ್ಗೆ ನಿರಂತರ ಪ್ರಯತ್ನ ಮತ್ತು ಫಲಶ್ರುತಿ ಸಿಗಬೇಕಂತಕ್ಕಂಥದ್ದು. ನಮ್ಮಲ್ಲಿ ತಾಳ್ಮೆ ಮತ್ತು ಸಹನೆ ಇರಬೇಕು. ಈಗ ಯಾಕಂತಂದ್ರೆ ಒಂದೆರಡು ಪರೀಕ್ಷೆಗಳು ಬರೆದು ನಾವು ಸಹನೆಯನ್ನು ಕಳ್ಕೊಂಡು ಅಂತಂದ್ರೆ ಅಲ್ಲಿ ವಿಫಲರಾಗುವ ಸಾಧ್ಯತೆ ಇರುತ್ತೆ. ನಿರಂತರವಾಗಿ ನಾನು ಸುಮಾರು ಒಂದು 10 ವರ್ಷಗಳ 2008 2017 ಒಂದು ನಿರಂತರವಾಗಿ ಓದುವುದನ್ನು ನಿಲ್ಲಿಸದೆ ಓದುವುದರಿಂದ ಒಂದಿಷ್ಟು ಯಶಸ್ವಿಗೆ ಅಥವಾ ಒಂದು ಆಳವಾದ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಅನುಕೂಲ ಆಯ್ತು ಅಂತಕ್ಕಂಥದ್ದು. ಹಾಗೆ ತಾವು ಕೂಡ ತಮ್ಮ ಬೇರೆ ಬೇರೆ ಕೆಲಸಗಳು ಇದ್ರೂ ಕೂಡ ಅವುಗಳ ಜೊತೆಗೆ ನಿರಂತರ ಓದುವುದನ್ನ ಬಿಡಲಾರದೆ ಓದಿದರೆ ನೀವು ಒಂದಲ್ಲ ಒಂದು ಹುದ್ದೆಯನ್ನ ಪಡ್ಕೋಬಹುದಂತ ನನ್ನ ಅಭಿಪ್ರಾಯ. ಈ ರೀತಿ ಎಲ್ಲ ವಿದ್ಯಾರ್ಥಿಗಳಿಗೂ ನಾವು ಕೊನೆ ಹೇಳೋದಂತಂದ್ರೆ ತಾವು ಕೂಡ ಪ್ರಯತ್ನ ಮಾಡ್ರಿ, ತಾವು ಕೂಡ ಒಂದು ಯಶಸ್ಸು ಸಿಕ್ಕೇ ಸಿಗ್ತದ. ಜೀವನ ಅನ್ನೋದು ಒಂದು ಅತಿ ಸರಳದ, ನಾವು ಅದನ್ನ ಸರಳ ಮಾಡುವಂತದ್ದು ನಮ್ಮ ಕೈಯಲ್ಲಿದೆ. ಹಾಗಾಗಿ ಯಾವುದನ್ನ ನಾವು ಸಾಧಿಸಬೇಕಂದ್ರೆ ಕಷ್ಟ ಇಲ್ಲ, ನಾವು ಪ್ರಯತ್ನ ಪಟ್ರೆ ಒಂದಿನ ಒಂದು ಯಶಸ್ಸನ್ನು ಸಾಧಿಸ್ತೀವಿ ಅಂತ ಹೇಳ್ತಾ ಅಪ್ಪಾಜಿ ಅಕಾಡೆಮಿ ಅವರು ನನ್ನನ್ನ ಕೇಳಿಕೊಂಡು ಒಂದು ವಿಡಿಯೋ ಮಾಡ್ಲಿಕ್ಕೆ ಹೇಳಿದ್ರು. ಅವರು ಕೂಡ ಚೆನ್ನಾಗಿ ವಿಡಿಯೋಗಳನ್ನ ಮಾಡಿ ಯೂಟ್ಯೂಬ್ ನಲ್ಲಿ ಹಾಕ್ತಾ ಇದ್ದಾರೆ, ಚೆನ್ನಾಗಿ ಬರ್ತಾ ಇದ್ದೇವೆ, ಅವುಗಳನ್ನು ಕೇಳಬಹುದು. ಅವರು ತಮ್ಮೊಂದಿಗೆ ಮತ್ತು ವಿದ್ಯಾರ್ಥಿಗಳೊಂದಿಗೆ ನನ್ನ ಅನಿಸಿಕೆ ಹಂಚಿಕೊಳ್ಳಕ್ಕೆ ಅವಕಾಶ ಕೊಟ್ಟಿರೋದಲ್ಲ, ಅವರಿಗೆ ಧನ್ಯವಾದ. ತಮಗೂ ಕೂಡ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಯಶಸ್ವಿ ಕಾಂತ್ ಅಂತ ಹಾರೈಸ್ತೀನಿ. ನಮಸ್ಕಾರ.